ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಮುಂದಿನ ಕ್ಷೇತ್ರ ಹಿರಿಯೂರು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಹಾಲಿ ಶಾಸಕಿ ಬೆಂಗಳೂರಿನ ಅಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ ಆಗಿ ಇಲ್ಲಿಂದ ಅಲ್ಲಿ ಹೋಗಿ ಅವ್ರ ತಂದೆ ಸೋತಿದ್ರು ಹಿರಿಯೂರಲ್ಲಿ ಎರಡ್ ಸಾವಿರದ ಹದಿಮೂರರ ಚುನಾವಣೆನೇ ಇವ್ರ ತಂದೆ ಎಂ ಕೃಷ್ಣಪ್ಪನವರು ಸೋತಿದ್ರು ತಂದೆ ಸೋತಂತ ಕ್ಷೇತ್ರದಲ್ಲೇ ಮಗಳು ಗೆದ್ದು ಶಾಸಕಿಯಾದ್ರು ಅದು ಬಿಜೆಪಿಯಿಂದ ತಂದೆ ಜೆಡಿಎಸ್ ಇಂದ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ರು ಇಲ್ಲಿ ಯಾವ ಮಟ್ಟಿಗಿದೆ ಅಂತಂದ್ರೆ ಈ ಬಾರಿ ಇವರ ವಿರುದ್ಧ ಮಾಮೂಲಿ ಡಿ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಬಂದ ಒಂದು ಶ್ರಾವಳಿ ಎಫ್ ಸಿ ಕೆ ಸಿ ವೀರೇಂದ್ರ ದುರ್ಗಕ್ಕೆ ಹೋದ್ರು ಈಗ ಇಲ್ಲಿ ಜೆಡಿಎಸ್ ಇಂದ ಮುಳ್ಳಗಿರಿಯಪ್ಪ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕ ಜೊತೆಗೆ ಇನ್ನೂ ನಾಲ್ಕು ಜನ ಟಿಕೆಟ್ ಬಿಡಿಕೆಟ್ಟವ್ರ ಬಟ್ ಕುಮಾರಸ್ವಾಮಿ ಹೆಚ್ ಹೆಚ್ಚು ಇರಿಗೂರಲ್ ಕಾರ್ಯಕ್ರಮ ಮಾಡ್ತಾವ್ರೆ ನಮ್ ಜಾತಿ ಅವರಿಗೆ ಕೊಡ್ತೀನಿ ಟಿಕೆಟ್ ಒಕ್ಕಲಿಗರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಕ್ಕಲಿಗರ ಸಂಖ್ಯೆ ಕೂಡ ಒಂದಷ್ಟು ನಿರ್ಣಾಯಕ ಪಾತ್ರ ವಹಿಸುತ್ತೆ ಇಲ್ಲಿ ಆದ್ರೆ ಪೂರ್ಣಿಮಾ ಶ್ರೀನಿವಾಸ್ ಜೈನ ಸಮುದಾಯಕ್ಕೆ ಸೇರಿದಂತ ಡಿ ಸುಧಾಕರ್ ಜಾತಿ ಎಲ್ಲ ಕಡೆ ರಾಜಕೀಯ ನಡೆಯಲ್ಲ ಜನಗಳ ಜೊತೆ ಡಿ ಸುಧಾಕರ್ ಆದ್ರು ಇಂಡಿಪೆಂಡೆಂಟ್ ಗೆದ್ರು ಎಂಟ್ರಲ್ಲಿ ಮಿನಿಸ್ಟರ್ ಆದ್ರು ಗೆದ್ರು ಸೊ ಹಾಗಾಗಿ ಜಾತಿ ಬಿಟ್ಟು ಜನಗಳ ಜೊತೆ ನಿಂತ್ರೆ ಜನ ಸಪೋರ್ಟ್ ಮಾಡ್ತಾರೆ ಬೆಸ್ಟ್ ಎಕ್ಸಾಂಪಲ್ ಇದು ಕೂಡ ಸುಧಾಕರ್ ಹಿನ್ನೆಲೆ ರಾಜಕಾರಣದಾದಿ ಬೇರೆ ಬೇರೆ ಸಾವಿರ ಪ್ರಶ್ನೆ ಮಾಡಬಹುದು ಜನ ಬಟ್ ಜಾತಿ ಮೀರದ ರಾಜಕಾರಣ ಕೂಡ ಇಲ್ಲಿ ನಡೆಯುತ್ತೆ ಹಾಗಾಗಿ ಪೂರ್ಣಿಮಾ ಶ್ರೀನಿವಾಸ ಏನು ಕೆರೆ ಕಟ್ಟೆಗಳೆಲ್ಲ ಮೊನ್ನೆಯಲ್ಲಿ ಜನಸಂಕಲ್ಪ ಯಾತ್ರೆ ಎಲ್ಲ ಮಾಡ್ಕೊಂಡವ್ರೆ ಇವೆಲ್ಲದರ ನಡುವೆ ಆಕೆ ವೈಯಕ್ತಿಕವಾಗಿ ವರ್ಚಸ್ ಇದೆ ಅವ್ರ ಪತಿ ಶ್ರೀನಿವಾಸ ಆಚೆ ಈಚೆ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿರಬಹುದೇನು ಪೂರ್ಣಿಮಾ ಲೀಡರ್ ಬಟ್ ನಮ್ಮ ಸರ್ವೆ ಪ್ರಕಾರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಕ್ಟೋಬರ್ ಇತ್ತು ನವೆಂಬರ್ ಕೂಡ ಪೂರ್ಣಿಮಾ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಸರ್ ಮುಂದಿನ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ